80. वेलकम बैक। ಬೆಂಗಳೂರಿನ ಖಾಸಗಿ ಶಾಲೆಗಳು ಶುಲ್ಕಕ್ಕಾಗಿ ಬೇಡಿಕೆ ಹಿನ್ನೆಲೆ ದೂರು ಸಲ್ಲಿಸಲು ಶಿಕ್ಷಣ ಇಲಾಖೆ ವಿಶೇಷ ಸಹಾಯವಾಣಿ ತೆರೆದಿದೆ। ಶುಲ್ಕ ಪಾವತಿಗೆ ಒತ್ತಡ ನೀಡುತ್ತಾ ಇರುವ ಬಗ್ಗೆ ಪೋಷಕರ ದೂರು ಹಿನ್ನೆಲೆ ಸಹಾಯವಾಣಿ ಆರಂಭಿಸಲಾಗಿದೆ। ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಯಾವುದೇ ಶಾಲೆ ಶುಲ್ಕಕ್ಕಾಗಿ ಒತ್ತಡ ಹಾಕಿದ್ರೆ ದೂರು ದಾಖಲಿಸಬಹುದು। ಇದಕ್ಕಾಗಿ ಸಹಾಯವಾಣಿ ಸಂಖ್ಯೆ 08032332031 6364728784 ಅನ್ನು ಆರಂಭಿಸಿದೆ। ಹೆಚ್ಚಿನ ವಿವರಗಳಿಗೆ ಸಹಾಯವಾಣಿಯ ಇಮೇಲ್ ವಿಳಾಸ centralhelpline@nsr.com ಸಂಪರ್ಕಿಸಬಹುದು। ಸೋ ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಪಾವತಿಗೆ ಪೋಷಕರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ। ಈ ಒಂದು ಹಿನ್ನೆಲೆಯಲ್ಲಿ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಹಾಗೆ ಸಾಕಷ್ಟು ದೂರುಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ವಿಶೇಷ ಸಹಾಯವಾಣಿಯನ್ನು ತೆರೆದಿದೆ ಶಿಕ್ಷಣ ಇಲಾಖೆ। ಇಂದು ಸಹ ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಎರಡು ರೈಲು ಹೊರಡಲಿದೆ। ಲಾಕ್ಡೌನ್ ನಿಂದ ಲಾಕ್ ಆಗಿರುವ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ತೆರಳಲು ಗುಂಪು ಗುಂಪಾಗಿ ಬರುತ್ತಿದ್ದಾರೆ। ಇಂದು ಬೆಂಗಳೂರಿನಿಂದ ಮಧ್ಯಪ್ರದೇಶಕ್ಕೆ ರೈಲು ತೆರಳಲಿದೆ। ಬರ್ತಾ ಇರುವ ಕಾರ್ಮಿಕರನ್ನ ಅರಮನೆ ಮೈದಾನದ ಬಳಿ ಜಮಾಯಿಸಿದ್ದು ಕಾರ್ಮಿಕರನ್ನ ಬಸ್ಗಳಲ್ಲಿ ರೈಲು ನಿಲ್ದಾಣಕ್ಕೆ ಕರೆದೊಯ್ಯಲು ಸಿದ್ಧತೆಯನ್ನ ನಡೆಸಲಾಗುತ್ತಿದೆ। ಊರಿಗೆ ಹೋಗ್ತಾ ಇರುವ ಪ್ರತಿಯೊಬ್ಬ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ। ಇಂದು ಸಹ ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಹೋಗ್ತಾ ಇರುವಂತ ವಲಸೆ ಕಾರ್ಮಿಕರಿಗೆ ಎರಡು ರೈಲುಗಳು ಇವತ್ತು ಹೊರಡಲಿದೆ। ಲಾಕ್ಡೌನ್ ನಿಂದ ಲಾಕ್ ಆಗಿರುವಂತ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಇವತ್ತು ಎರಡು ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ। ಇಂದು ಬೆಂಗಳೂರಿನಿಂದ ಮಧ್ಯಪ್ರದೇಶಕ್ಕೆ ಎರಡು ರೈಲು ಹೋಗಲಿದೆ। ऐसे बगे ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಮುನಿರಾಜು, ಇವತ್ತು ಕೂಡ ವಲಸೆ ಕಾರ್ಮಿಕರು ಹೋಗೋದಕ್ಕೆ ಎರಡು ರೈಲುಗಳನ್ನು ವ್ಯವಸ್ಥೆ ಮಾಡಲಾಗಿದೆ। ಸೋ ಈಗ ವಲಸೆ ಹೋಗ್ತಾ ಇರುವಂತ ಅಂದ್ರೆ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತ ಕಾರ್ಮಿಕರನ್ನ ಯಾವ ರೀತಿ ತಪಾಸಣೆ ಮಾಡಲಾಗ್ತಾ ಇದೆ? ಸೋ ಸದ್ಯಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಲ್ಲಿ? ಚೈತ್ರ, ಬೆಂಗಳೂರಿನಲ್ಲಿರುವಂತ ಹೊರ ರಾಜ್ಯದ ಕಾರ್ಮಿಕರನ್ನ ಕಳಿಸ್ಕೊಡೋದಕ್ಕೆ ಇವತ್ತು ಸಹ ಎರಡು ವಿಶೇಷ ರೈಲುಗಳನ್ನ ವ್ಯವಸ್ಥೆ ಮಾಡಿರುವಂತದ್ದು। ಈಗ ಇವತ್ತು ಮಧ್ಯಪ್ರದೇಶ ಮತ್ತೆ ತ್ರಿಪುರಕ್ಕೆ ಎರಡು ವಿಶೇಷ ರೈಲುಗಳು ಸಹ ಒಂದು ಸಂಚಾರ ಮಾಡುತ್ತವೆ। ಅದಕ್ಕೋಸ್ಕರ ಈಗ ಮಧ್ಯಪ್ರದೇಶ ಮೂಲದ ಕಾರ್ಮಿಕರು ಮತ್ತೆ ಪ್ರಯಾಣಿಕರು ಏನಿದ್ದಾರೆ ಅವರನ್ನ ಈಗ ಒಂದು ಪ್ಯಾಲೇಸ್ ಗ್ರೌಂಡ್ ಬಳಿ ಒಂದು ಎಲ್ಲರನ್ನು ಸಹ ಕರೆಸಿರುವಂತದ್ದು। ಎಲ್ಲರೂ ಸಹ ಈಗ ತಾವು ನೋಂದಾಯಿಸಿರುವಂತ ಫಾರಂ ಗಳನ್ನ ಇಟ್ಕೊಂಡು ಬಂದು ಈ ಒಂದು ಮೈದಾನದ ಬಳಿ ಒಂದು ಅಧಿಕಾರಿಗಳ ಒಂದು ತಪಾಸಣೆಗೆ ಒಳಪಟ್ಟಿದ್ದಾರೆ। ನಾವೀಗ ಏನ್ ನೋಡ್ತಾ ಇದೀವಿ, ಅಧಿಕಾರಿಗಳು ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ಅವರ ಆರೋಗ್ಯ ತಪಾಸಣೆ ಮಾಡಿಕೊಂಡು ಅವರ ವಿಳಾಸ ಮತ್ತೆ ಫೋನ್ ನಂಬರ್ ಅನ್ನು ದಾಖಲು ಮಾಡಿಕೊಂಡು ನಂತರ ಅವರನ್ನ ಅರಮನೆ ಮೈದಾನದ ಒಳಗಡೆ ಇರುವಂತ ಒಂದು ಹಾಲ್ ಬಳಿ ಎಲ್ಲರನ್ನು ಸಹ ಒಂದು ಶೇಖರಣೆ ಮಾಡಿರುವಂತದ್ದು। ಅಲ್ಲಿಂದ ಅವರನ್ನ ಬಿಎಂಟಿಸಿ ಬಸ್ಗಳಲ್ಲಿ ನಂತರ ನೇರವಾಗಿ ಒಂದು ನಿಗದಿತ ರೈಲು ನಿಲ್ದಾಣಕ್ಕೆ ಕರ್ಕೊಂಡು ಹೋಗಲಾಗುತ್ತೆ। ಅಲ್ಲಿ ಆ ಒಂದು ರೈಲು ಮುಖಾಂತರ ಅವರನ್ನ ಮಧ್ಯಪ್ರದೇಶದ ಗ್ವಾಲಿಯರ್ಗೆ ಒಂದು ಕಳಿಸ್ಕೊಡೋದಕ್ಕೆ ಸಹ ಒಂದು ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗ ನಾವು ನೋಡಬಹುದು ಏನು ಪ್ಯಾಲೇಸ್ ಅರಮನೆ ಮೈದಾನ ಬಳಿ ಇರುವಂತ ಒಂದು ರಸ್ತೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ನಷ್ಟು ಕಾರ್ಮಿಕರು ಕ್ಯೂನಲ್ಲಿ ನಿಂತಿರುವಂತದ್ದು, ಎಲ್ಲರ ಕೈಯಲ್ಲೂ ಸಹ ಒಂದು ಅವರು ನೋಂದಾಯಿಸಿಕೊಂಡಿರುವಂತ ಫಾರಂ ಅನ್ನ ಇಟ್ಕೊಂಡು ನಿಂತಿದ್ದಾರೆ. ಆ ಒಂದು ಫಾರಂ ಉಳ್ಳವರಿಗೆ ಮಾತ್ರ ಒಂದು ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು. ಈಗಾಗಲೇ ಒಂದು ಬೆಂಗಳೂರು ಕೇಂದ್ರ ಭಾಗ ಪೊಲೀಸರು ಸಹ ಇಲ್ಲಿ ಹೆಚ್ಚಿನ ಒಂದು ಬಂದೋಬಸ್ತ್ ಅನ್ನು ವಹಿಸಿದ್ದು, ಯಾರು ಸಹ ಒಂದು ಯಾರು ಫಾರಂ ಇದ್ದಾರೆ ಅಂತವರನ್ನು ಮಾತ್ರ ಒಳಗಡೆ ಬಿಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಬಸ್ಗೂ 25 ಜನರನ್ನ ಮಾತ್ರ ಕಳಿಸ್ಕೊಡ್ತಿರುವಂತದ್ದು, ಯಾಕಂದ್ರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಸಲುವಾಗಿ ಎಲ್ಲ ಪ್ರಯಾಣಿಕರನ್ನ ಒಂದು ಡಿಸ್ಟೆನ್ಸ್ ನಲ್ಲಿ ಮೇಂಟೈನ್ ಮಾಡಿ ಕೂರಿಸಿರುವಂತದ್ದು. ಮತ್ತೆ ಈಗಾಗಲೇ ನಾವೇನು ಈ ಒಂದು ರಸ್ತೆಯುದ್ದಕ್ಕೂ ನೋಡ್ತಾ ಇದ್ದೀವಿ, ಕಾರ್ಮಿಕರು ಯಾವ ರೀತಿ ಲೈನ್ ಆಗಿ ಕೂತಿದ್ದಾರೆ ಅಂತೇಳಿ. ಎಲ್ಲರೂ ಸಹ ತಮ್ಮ ತಮ್ಮ ಊರುಗಳಿಗೆ ಹೋಗೋ ಸಲುವಾಗಿ ಈ ರೀತಿಯಾಗಿ ಕ್ಯೂ ಅನ್ನ ಪಾಲಿಸ್ತಿದ್ದಾರೆ. ಇವತ್ತು ಮಧ್ಯಾಹ್ನದ ಬೆಳಗ್ಗೆ ಈ ಒಂದು ಶ್ರಮಿಕ ರೈಲು ಬೆಂಗಳೂರಿನಿಂದ ಮಧ್ಯಪ್ರದೇಶ ಕಡೆಗೆ ಒಂದು ಪ್ರಯಾಣವನ್ನು ಸಹ ಆರಂಭಿಸುತ್ತೆ. ಅದಕ್ಕೋಸ್ಕರ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಉಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.